ರೇಣುಕಾಸ್ವಾಮಿಯ ಹತ್ಯೆಯ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇರುವಂತಹ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿ ನಾಗರಾಜ್ ಮೀಟಿಂಗ್ ಮಾಡಿದ್ದ. ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನು ಆಧರಿಸಿ ಮತ್ತಷ್ಟು ಜನರಿಗೆ ಬುಲಾವ್ ಹೋಗಿದೆ ಪೊಲೀಸರ ಕಡೆಯಿಂದ. ರಾಡಿಸನ್ ಹೋಟೆಲ್ನ ಸಿಸಿ ಟಿವಿ ಫುಟೇಜ್ ಅನ್ನು ಕಲೆಕ್ಟ್ ಮಾಡಿತ್ತು ಖಾಕಿ. ಪೊಲೀಸರು ತಂದಿದ್ದಂತಹ ಹಾರ್ಡ್ ಡಿಸ್ಕ್ ಸ್ಟೋರೇಜ್ ಸಾಕಾಗಲಿಲ್ಲ. ಕೊಲೆಗೂ ಮುನ್ನ ಹಲವರನ್ನ ಕರೆಸಿಕೊಂಡು ಭೇಟಿಯಾಗಿದ್ದ ನಾಗ ಅನ್ನೋದು ಗೊತ್ತಾಗ್ತಾ ಇದೆ. ರೇಣುಕಾನನ್ನ ಮೈಸೂರಿಗೆ ಕರೆತರಬೇಕಾ ಬೆಂಗಳೂರಿಗಾ ಅಂಥೇಳಿ ಅಲ್ಲಿ ಚರ್ಚೆಯಾಗಿತ್ತಂತೆ. ಇದೀಗ ಭೇಟಿಯಾದವರ ಪರಿಚಯಸ್ಥರ ಬಗ್ಗೆ ತೀವ್ರ ವಿಚಾರಣೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ನಾಗರಾಜ್ ಅಲಿಯಾಸ್ ನಾಗ ಈತ ದರ್ಶನ್ ಅವರ ಅಘೋಷಿತ ಮ್ಯಾನೇಜರ್ ಆಗಿದ್ದ. ಈತನು ಕೂಡ ಈ ಪ್ರಕರಣದ ಆರೋಪಿಯಾಗಿದ್ದಾನೆ. ಕೊಲೆಯಾದ ನಂತರ ಈತ ಕೊಲೆಗೂ ಮುನ್ನ ಕೊಲೆಯಾದ ನಂತರ ಮೈಸೂರಿನಲ್ಲಿ ಒಂದು ಮಹತ್ವದ ಮೀಟಿಂಗ್ ಅನ್ನು ಮಾಡಿದ್ದ. ಆ ಮೀಟಿಂಗ್ನಲ್ಲಿ ಭಾಗಿಯಾದವರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕೆ ಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆ ಪಿ ನಾಗರಾಜ್, ನಿನ್ನೆ ಅಷ್ಟೇ ಸ್ಥಳ ಮಹಜರನ್ನು ಮಾಡಲಾಗಿತ್ತು, ಒಂದಿಷ್ಟು ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಈಗ ಈ ಪ್ರಕರಣದಲ್ಲಿ ಮತ್ತೊಂದಿಷ್ಟು ಬೆಳವಣಿಗೆ ಮೈಸೂರಿನಲ್ಲಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಡೀಟೇಲ್ಸ್ ಕೊಡೋದಾದ್ರೆ ಪ್ರೇಮ್, ಏನು ದರ್ಶನ್ನ ಅಘೋಷಿತ ಮ್ಯಾನೇಜರ್ ನಾಗ ಅಲಿಯಾಸ್ ನಾಗರಾಜು ಕೊಲೆ ಆಗೋದಕ್ಕಿಂತ ಮುಂಚಿತವಾಗಲೇ ಈ ಒಂದು ರಾಡಿಸನ್ ಬ್ಲೂ ಹೋಟೆಲ್ನಲ್ಲೇ ಕೆಲವರನ್ನ ಕರ್ಕೊಂಡು ಬಂದು ಖುದ್ದು ದರ್ಶನ್ ಅವರಿಗೆ ಪರಿಚಯ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದ. ಅಂದರೆ ಪ್ರಮುಖವಾಗಿ ದರ್ಶನ್ ಅವರ ರಾಜ್ಯಾದ್ಯಂತ ಇರುವಂತಹ ಅಭಿಮಾನಿಗಳ ಒಕ್ಕೂಟಗಳೇನಿದೆ, ಅಭಿಮಾನಿಗಳ ಸಂಘಗಳಿದ್ದಾವೆ, ಆ ಸಂಘದ ಅಧ್ಯಕ್ಷರುಗಳ ಜೊತೆಯಲ್ಲಿ ನೇರವಾಗಿ ಸಂಪರ್ಕ ಇದ್ದಂಥದ್ದು ನಾಗನಿಗೆ ಮಾತ್ರ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ಲಾನನ್ನು ರೆಡಿ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು ನಾಗ. ಹೀಗಾಗಿಯೇ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಯಾವ್ಯಾವತ್ತು ರಾಡಿಸನ್ ಬ್ಲೂ ಹೋಟೆಲ್ಗೆ ಬಂದಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಒಂದು ಹಾರ್ಡ್ ಡಿಸ್ಕನ್ನೇ ಹಾರ್ಡ್ ಡಿಸ್ಕಲ್ಲಿ ಹಾಕ್ಕೊಂಡಿದ್ದಾರೆ. ಪೊಲೀಸರು ತಂದಿದ್ದಂತಹ ಪೆನ್ ಡ್ರೈವ್ ಇರ್ಬೋದು ಅಥವಾ ಹಾರ್ಡ್ ಡಿಸ್ಕ್ ಇರ್ಬೋದು, ಅದರಲ್ಲಿ ಈ ದೃಶ್ಯಗಳನ್ನ ಹಾಕೋದಕ್ಕಾಗಲಿಲ್ಲ. ಮತ್ತು ತದನಂತರದಲ್ಲೇ ಎಕ್ಸ್ಟ್ರಾ ಹಾರ್ಡ್ ಡಿಸ್ಕ್ಗಳನ್ನು ತರಿಸ್ಕೊಂಡು ಅವರು ಎಲ್ಲ ಕಂಪ್ಲೀಟು ಒಟ್ಟು 3 ದಿನಗಳ ಕಂಪ್ಲೀಟ್ ಆದಂತಹ ದೃಶ್ಯಾವಳಿಗಳನ್ನು ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ. ಅದರಲ್ಲಿ ಭಾಳ ಗಂಭೀರವಾಗಿ ಮತ್ತೊಂದು ವಿಚಾರ ಕೇಳಿ ಬರ್ತಾ ಇರುವಂಥದ್ದು, ಪ್ಲಾನನ್ನು ಯಾವ ರೀತಿಯಾಗಿ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು.